ಹಾಯ್, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆ ಎ ರಾಯಲ್ ಶೆಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಹೋಗ್ತಾ ಇದ್ದೀವಿ ಹ್ಯಾಶ್ ಟ್ಯಾಗ್ ಅನ್ನೋ ಕೇಫ್ಗೆ ಸ್ನೇಹಿತರೆ. ಈ ಕೇಫು ಲೊಕೇಟ್ ಆಗಿರೋದು ಬಂದು ಥರ್ಡ್ ಕ್ರಾಸ್ ಆಪೋಸಿಟ್ ಟು ಯೂನಿವರ್ಸಿಟಿ, ಅಶೋಕ್ ನಗರ, ತುಮಕೂರು. ಅಲ್ಲಿ ಇದ್ದೀವಿ ಸ್ನೇಹಿತರೆ. ನಾನು ಬರ್ತೀನಿ ಅಂತ ಗೊತ್ತಾಗಿ ಈ ಕೆಫೆಯವರು ಲೈಟ್ನೇ ಆಫ್ ಮಾಡಿಬಿಟ್ಟಿದ್ದಾರೆ. ಏನು ಕ್ರೇಜಿ ಅಲ್ಲ ಸ್ನೇಹಿತರೆ? ನಾವು ಎಷ್ಟು ಕಡೆ ಹ್ಯಾಶ್ ಟ್ಯಾಗ್ ಹೊಡೆದಿಲ್ಲ ಹೇಳಿ ನೋಡೋಣ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಾವು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡ್ತೀವಿ, ಲೈಕ್ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಟೆಲಿಗ್ರಾಮು, ಎಷ್ಟು ಕಡೆ ಯೂಸ್ ಮಾಡ್ತಾ ಇದ್ದೀವಿ ತಾನೆ. ಸೊ ಇದೆಲ್ಲ ಯಾಕಪ್ಪ ಹೇಳ್ತಾವೆ ನೀವು ಅಂತ ಅಂದ್ಕೊಂಡು ಹುಳ ಬಿಡ್ಕೊತಾ ಇದ್ದೀವಿ. ಮತ್ತೊಂದು ಸಲ ವೆಲ್ಕಮ್ ಟು ಹ್ಯಾಶ್ ಟ್ಯಾಗ್ ಕೆಫೆ ಸ್ನೇಹಿತರೆ. ಒಳಗಡೆ ಹೋಗೋಣ, ಚಾಟಿಂಗ್ ಮಾಡೋಣ, ತಿರ್ಗಿ ಆಮೇಲೆ ಟೇಸ್ಟ್ ಮಾಡೋಣ, ಒಂಥರ ನಮ್ಮ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡೋಣ. ಈ ಕೇಫ್ ಒಳಗಡೆ ಯಾವ ಥರ ಇದೆ, ಏನು ಎತ್ತ ಅಂತ, ಮತ್ತು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ, ಅದನ್ನೆಲ್ಲ ನೋಡ್ಕೊಂಬರೋಣ. ಬನ್ನಿ, ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಯ್ಯೋ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ ಹ್ಯಾಶ್ ಟ್ಯಾಗ್ ಕೆಫೆ ಒಳಗಡೆ ಏನೆಲ್ಲ ಇದೆ ಅಂದ್ಬಿಟ್ಟು, ಎಷ್ಟು ಸಾಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ. ಮುಂದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಂದು ಲೋಗನ ಸೂಪರ್ ಆಗಿದೆ ಗುರು ಅಂತಾನೆ ಅದು ಸಿಗ್ನಲ್ ಕೊಡ್ತಾ ಇದೆ ಸ್ನೇಹಿತರೆ. ನಮ್ಮ ಮುಂದೆ ಇದೆ ಇವತ್ತು ಸ್ಯಾಂಡ್ವಿಚ್ ಸ್ನೇಹಿತರೆ, ಇದನ್ನು ನೋಡ್ಕೊಂಬಿಡಿ ಒಂದೇ ಒಂದ್ಸಲ. ಇವ್ರ ಪೇಂಟಿಂಗ್ನ ನೋಡ್ಕೊಂಬಂದ್ರೆ ಸ್ನೇಹಿತರೆ, ಒಂದೊಂದು ಎಕ್ಸ್ಟ್ರಾಆರ್ಡಿನರಿ ಸ್ನೇಹಿತರೆ, ಅಷ್ಟು ನೀಟಾಗಿ ಸಖತ್ತಾಗೆ ಮಾಡಿದ್ದಾರೆ ಈ ಕೆಫೆ ಒಳಗಡೆ ಸ್ನೇಹಿತರೆ. ಸುತ್ತಮುತ್ತ ಬರೀ ನಮಗೆ ಅಪಾರ್ಟ್ಮೆಂಟು, ಮನೆಗಳು ಎಲ್ಲ ಕಾಣ್ಬೋದು. ಬಟ್ ಏನಂದರೆ ಮೇಯ್ನ್ ರೋಡ್ ಇರುತ್ತಲ್ಲ, ಅಂದರೆ ಮೇಯ್ನ್ ಎಂಟ್ರೆನ್ಸ್ ಲೈಕ್ ಹೈವೇ ಅದು ಇದು ಇರುತ್ತಲ್ಲ, ಸೊ ಅದರಿಂದ ತುಂಬ ಒಳಗಡೆ ಮಾಡಿದ್ದಾರೆ, ನಮ್ಗೆ ಅಷ್ಟೊಂದು ನಾಯ್ಸಿ ಅಂತಲೂ ಅನ್ಸಲ್ಲ ಸ್ನೇಹಿತರೆ. ಇವ್ರ ಹತ್ರನೂ ಒಂದು ಇಂಟರ್ವ್ಯೂ ಮಾಡೋಣ ಅಂದ್ಕೊಂಡೆ ಕೇಕ್ ಬಗ್ಗೆ, ಬಟ್ ಏನಂದರೆ ಅವ್ರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನೇನು ಕೇಳೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಈ ಕೇಫಲ್ಲಿ ನಮಗೆ ಸುಮಾರು ಥರ ಬುಕ್ಸ್ ಇದೆ, ಮತ್ತು ಇದು ಚೆಸ್ ಇದೆ, ಮತ್ತು ಕೇರಮ್ ಬೋರ್ಡ್ ಕೂಡ ಇದೆ. ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಚಿಕ್ಕದಾಗಿರೋ ಫಿಶ್ ಟ್ಯಾಂಕ್ ಕೂಡ ಇದೆ, ಅದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ಏನಂದರೆ ಸ್ನೇಹಿತರೆ, ನಾವು ಆರ್ಡ್ರು ಮಾಡಿರ್ತೀವಲ್ಲ, ಸೊ ಆರ್ಡ್ರು ಬರೋದು ಸ್ವಲ್ಪ ಲೇಟ್ ಸ್ನೇಹಿತರೆ. ಏನಕ್ಕೆ ಅಂದರೆ ಇದು ಬೇಕಿಂಗ್ ಆಗ್ತಾ ಇರುತ್ತೋ ಅಥವಾ ವಿ ನೀಡ್ ಟು ಅಬ್ಸರ್ವ್ ಎವ್ರಿಥಿಂಗ್ ಇನ್ ದಿಸ್ ಕೆಫೆ ಅಂತ ಅವರೇ ಹೋಲ್ಡ್ ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಸ್ನೇಹಿತರೆ ಈ ಕೇಫಲ್ಲಿ ನಾನು ಟ್ರೈ ಮಾಡಿರೋದು ಬಂದು ಸ್ಯಾಂಡ್ವಿಚ್ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಅನಿಸ್ತು. ಮತ್ತು ಚೀಸ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಈ ಸ್ಯಾಂಡ್ವಿಚ್ಜು ಒಂಥರ ಫ್ಲೇವರ್ ಫುಲ್ಲಾಗೆ ಇದೆ ಅಂತಲೇ ಹೇಳ್ಬೋದು, ಮತ್ತು ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಂಗೆ ಈ ಇಂಟೀರಿಯರ್ನ ನಾನು ನೋಡ್ಬೇಕಾದ್ರೆ ನನ್ನ ಗಮನಕ್ಕೆ ಬಂದಿದ್ದೆ ಏನಂದರೆ ಅಪ್ಪು ಸರ್ ಫೋಟೋ ಇಕ್ಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಇಷ್ಟು ಬುಕ್ಸ್ ಮಧ್ಯೆ ನಮ್ಮ ಅಪ್ಪು ಸರ್ ಫೋಟೋ ಇದೆ ಸ್ನೇಹಿತರೆ. ಸ್ನೇಹಿತರೆ ನಿಮ್ಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಒಳ್ಳೊಳ್ಳೆ ವೀಡಿಯೋಗೆ.